ಡಿ ಜೆ ಅಬ್ರಹಾಂ ಕೊಟ್ಟಂತಹ ಕಾವ್ಯದ ಮೇಲೆ ಅವರು ವಿವರಣೆ ಕೇಳಿದಾಗ 60 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಸಹ ವಿರೋಧ ಪಕ್ಷಗಳು ಜನಮನ್ನಣೆಯನ್ನು ಪಡೆಯದೆ 136 ಸೀಟು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳಿಬೇಕು, ಮುಖ್ಯಮಂತ್ರಿಗಳಿಗೆ ಕಳಂಕ ತರಬೇಕು ಅಂತೇಳಿ ಅವರು ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಈಗಾಗಲೇ ವೀರಯ್ಯನವರು ಜೈಲಲ್ಲಿದ್ದಾರೆ. ದೇವರಾಜ ಹೆಸರು ಟರ್ಮಿನಲ್ ಇದರಲ್ಲಿ ಮಾಡಿರ್ತಕ್ಕಂಥ ವೀರಯ್ಯನವರು ಇದರಲ್ಲಿದ್ದಾರೆ. ಅವ್ರದೇ ಪಕ್ಷದ ಈಗ ನಮ್ಮ ಪಕ್ಷಕ್ಕೆ ಸೇರಿರ್ಬೋದು ಗೂಳಿಹಟ್ಟಿ ಶೇಖರ್ ಅವರು ಏನು ಭವ್ಯ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಬೊಮ್ಮಾಯಿಯವರೇ ಮುಖ್ಯಮಂತ್ರಿಗಳಾಗಿದ್ದಾಗ ಸಿವಡಿ ಎಂದು ಕಳಿಸಿದ್ದಾರೆ. ಅವ್ರದೇ ಹಗರಣಗಳ ಒಂದು ಕೂಪದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅವ್ರು ಮರೆಮಾಚೋದಕ್ಕೆ ಜನಗಳ ಮುಂದೆ ಮುಖವಾಡ ಧರಿಸ್ಕೊಂಡು ಇವತ್ತು ಸಿದ್ದರಾಮಯ್ಯ ಮೇಲೆ ಆಪಾದನೆ ಮಾಡ್ತಾಯಿದ್ದಾರೆ. ಅದರಿಂದ ಈ ಕಾರಣಕ್ಕಾಗಿ ನಾವು ಈ ಜನಾಂದೋಲನ ಕಾರ್ಯಕ್ರಮ ಮಾಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನು ಇವರು ಸುಳ್ಳನ್ನು ಪ್ರೇರೇಪಿಸಿ ಸತ್ಯವನ್ನು ಮಾಡ್ತಾರೆ ಅವರು ಸಹ ಇದ್ರ ಬಗ್ಗೆ ದುಡುಕಿಡಿದೆ. ನಾವೆಲ್ಲ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದು ಅವರ ಬೆನ್ನೆಲುಬಾಗಿದ್ದು ಇವತ್ತು ನಾವು ಈ ಸುಳ್ಳನ್ನು ಸತ್ಯವಾಗಿ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿರೋಧ ಪಕ್ಷಗಳ ಮಾತು ಮನ್ನಣೆ ಕೊಡದೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಏನು ನಮ್ಮ ಗೌರವಾನ್ವಿತ ರಾಜ್ಯಪಾಲರಿದ್ದಾರೆ ಅವರು ನ್ಯಾಯಾಂಗ ತನಿಖೆ ಬರೋ ತನಕ ಜನಪ್ರಿಯ ಮುಖ್ಯಮಂತ್ರಿಗಳು ಸರ್ವೋಚ್ಚ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹಿಂದುಳಿದವರ ಕೂಡ ಜಾಗೃತಿ ವೇದಿಕೆಯು ಮೈಸೂರಿನಲ್ಲಿ ನಡೀತಕ್ಕಂಥ ಬೃಹದಾಕಾರದ ಸಮಾವೇಶದಲ್ಲಿ ಜನಾದೇಶದ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಎಲ್ಲರೂ ಭಾಗವಹಿಸಬೇಕಂತೇಳಿ ಒಂದು ಉದ್ದೇಶ ಇಟ್ಟು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಗ್ರಂಥವಿದ್ದ ರಾಜ್ಯಪಾಲರನ್ನು ನಿಷ್ಕಳಂಕ ಸತ್ಯಮೇ ಜಯತೆ ಅಂತ ಗಾಂಧೀಜಿಯವರ ತತ್ವದ ಮೇಲೆ ಬಸವಣ್ಣನವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಎಂಬ ತತ್ವದ ಮೇಲೆ ನಡೀತಕ್ಕಂಥ ಮುಖ್ಯಮಂತ್ರಿಗಳು ನಿರಪರಾಧಿಯಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿರ್ದೋಷಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ರಾಜಕೀಯ ದುರುದ್ದೇಶದಿಂದ 136 ಜನ ಶಾಸಕರು ಗೆದ್ದು ಜನಾದೇಶದಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮಾಡುವುದು ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾದಂಥದ್ದು. ನ್ಯಾಯಾಂಗ ನ್ಯಾಯಾಧೀಶರಾದಂಥ ದೇಸಾಯಿ ಅವರನ್ನು ನೇಮಕ ಮಾಡಿರ್ತಕ್ಕಂಥ ನ್ಯಾಯಾಂಗದ ವರದಿ ಬರೋ ತನಕ ಗ್ರಂಥವಿದ್ದ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನ್ಯಾಯಾಧೀಶರ ವರದಿ ಬಂದ ನಂತರ ಇದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಿ. ಅಲ್ಲಿವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಸಮ್ಮತವಾಗಿ ಅವರು ಗೌರವಾನ್ವಿತವಾಗಿ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಆಪಾದನೆ ಬಂದಿರುತ್ತೆ ಸತ್ಯಕ್ಕೆ ದೂರವಾದದ್ದು. ಡಿ ಜೆ ಅಬ್ರಹಾಂ ಅವರು ಏನು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಆ ದೂರನ್ನು ತಿರಸ್ಕರಿಸಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗಾಗಲೇ ನಾನು ಸಮಯಕ್ಕಾಗಿ ಗಂಟೆ ರಾಜ್ಯಪಾಲರು ಸಮಯ ಕೇಳಿದ್ದೆ. ಎಷ್ಟು 300,000 ಮಿಗಿಲಾಗಿ ಅಲ್ಲಿ ಜನ ದೇಶಕ್ಕೆ ಜನ ಸಭೆಗೆ ಭಾಗವಹಿಸ್ತಾರೆ. ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ. ಯಾವ ರೀತಿ ಹಿಂದುಳಿದವರ ಮೇಲೆ ವಿನಾಕಾರಣ ಆಪಾದನೆ ಮಾಡ್ತಾರೆ ಇದಕ್ಕೆ ಒಂದು ಉತ್ತರ ಕೊಡಲಿಕ್ಕೆ ನಾವೆಲ್ಲ ಮಾಡಿದ್ದೀವಿ. ಇದನ್ನು ಜನ ಎಲ್ಲರೂ ಭಾಗವಹಿಸಬೇಕಂತ ಒತ್ತಾಯ ಮಾಡಿ.